ಅನ್ನೋ ವಿಚಾರವನ್ನ ಗಮನಿಸಬೇಕು. ಅವರು ಎಲೆಕ್ಷನ್ಗೆ ನಿಲ್ಲಬಹುದಾ ಅಥವಾ ಬೇಡವಾ, ಚುನಾವಣೆಗೆ ಸ್ಪರ್ಧಿಸೋಕೆ ಅವಕಾಶವನ್ನ ಸುಪ್ರೀಂ ಕೋರ್ಟ್ ಮಾರ್ಕೊಟ್ಟಿದೆ. ಅನರ್ಹ ಶಾಸಕರು ಅನರ್ಹರೇ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಆದ್ರೆ ಎಲೆಕ್ಷನ್ಗೆ ನಿಲ್ಲಬಹುದು. ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆ ಅನರ್ಹ ಶಾಸಕರಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಡೋ ಮುಖಾಂತರವಾಗಿ ಕೊಂಚ ಸಮಾಧಾನವನ್ನ ಅವರಿಗೆ ಕೊಟ್ಟಿದೆ. ಅಂದ್ರೆ ಈ ವಿಚಾರವನ್ನ ಗಮನಿಸಿದಾಗ ಒಂದು ರೀತಿ ಬಿಗ್ ರಿಲೀಫ್ ಅನರ್ಹ ಶಾಸಕರಿಗೆ ಸಿಕ್ಕಿರೋದು. ಯೂಶಲಿ ಅನರ್ಹರಾದ್ರು ಅಂದ ತಕ್ಷಣ ಇಂತಿಷ್ಟು ವರ್ಷಗಳ ಕಾಲ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಅನ್ನೋ ಕಾನೂನು ಇದೆ. ಆದ್ರೆ ಅನರ್ಹತೆಯನ್ನ ಎತ್ತಿ ಹಿಡಿದಂತ ಸುಪ್ರೀಂ ಕೋರ್ಟ್ ಇದೀಗ ಚುನಾವಣೆಗೆ ಅವರೆಲ್ಲರೂ ಸ್ಪರ್ಧೆಯನ್ನ ಮಾಡಬಹುದು, ಅವಕಾಶ ಇದೆ ಅನ್ನೋದನ್ನ ಹೇಳಿದೆ. ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಅವಕಾಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಈ ಮುಖಾಂತರವಾಗಿ ಕೊಂಚ ಸಮಾಧಾನವನ್ನ ಅನರ್ಹರಿಗೆ ಕೊಟ್ಟಿದೆ. ಆದರೆ ಅನರ್ಹರು ಅನರ್ಹ ಶಾಸಕರೇ ಅನ್ನೋದನ್ನ ಎತ್ತಿ ಹಿಡಿದಿದೆ. ಈ ಶೆಡ್ಯೂಲ್ 25A ಅಡಿ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ.